YouTube and the show, and all that stuff. As sure does a lot of bullshit, but due to his one compulsion, he has requested that he wanted the book Chief Ministers to be signed in the MOU. So he has asked that let the both the ministers join together first before coming out with the solution. So tomorrow I'm visiting near Chikodi and the parts of the banks of the Kukri Road dams, where water has to be come. And in which dam we have to leave the water to them. I want to have a personal view, personal inspection, know the actual problem. I'm taking my official team, I informed our MLAs. So I'm visiting the Maharashtra border tomorrow on the water issue. What about Kaveri, sir? Kaveri, what are the actual... No, definitely, see, Kaveri, by this time, last year, we had about 48 TMC of water. Now, not even a one TMC, one has been flowed. But yesterday night, I could get the information that some rains have started there. So let us hope for the best. I think one day God has to save us, rain God has to help us. Otherwise, there is no solution for it. When there is a water, definitely we'll share, but Bengal and the farmers of both states will have to suffer if rains are not there. Sir, today, Devegowda have expressed that how many days this government will be there? I don't know. Like this, he has given a statement. So Devegowda should not worry about that, sir. We will not let this government go. We all are there. We are being committed to whatever we have taken in decision. And Sri Yedurappa also has said that he doesn't want to interfere with the government. I think the long one-year innings he played. Now I think it has come to know that the people of the state have been important, not with our own chair. So I think that can happen. And the entire members also are solid. We will keep this secular government safe and we will complete the full term, whatever we have issued to the people of Karnataka. ರಾಜ್ಯದ ಮಂತ್ರಿಗಳು ಮತ್ತು ಕೂತು ಮಾತಾಡಲಿ ಅಂತೇಳಿ ಅವರು ತಿಳಿಸಿದ್ದಾರೆ. ಸೊ ಅದಕ್ಕೆ ನಾನು ಮಹಾರಾಷ್ಟ್ರ ನೀರಾವರಿ ಮಂತ್ರಿಗಳು ಮಾತಾಡೋಕ್ಕಿಂತ ಮುಂಚಿತವಾಗಿ ನನಗೆ ಒಂದು ಸಂಶಯ ಇದೆ. ಯಾಕೆಂದರೆ ಮೊನ್ನೆ ನಾನು ಇಡ್ಕಲ್ ಡ್ಯಾಮ್ನಿಂದ 2 TMC ನೀರನ್ನು ಬಿಟ್ಟಿದ್ದು ನಮ್ಮ ಸ್ಥಳೀಯ ಒತ್ತಡದ ಮೇಲೆ. ಆ ನೀರು ನಮ್ಗೆ ಸರಿಯಾಗಿ ನಮ್ಮ ಕುಡಿಯೋ ನೀರಿಗೆ ತಪ್ಪಲಿಲ್ಲ ಅನ್ನೋದು ಕೂಡ ನನಗೆ ಮಾಹಿತಿ ಬಂದಿದೆ. ಸೊ ಅದು ವಾಸ್ತವಾಂಶ ನಾನು ತಿಳಿಯಬೇಕಾಗಿದೆ. ಮತ್ತು ಎಲ್ಲಿಂದ ನೀರು ಬರಬೇಕು, ಆ ನೀರು ಬರೋವರೆಗೂ ಏನು ಸಮಸ್ಯೆ ಇದೆ, ಇದನ್ನೆಲ್ಲ ನಾನು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಹತ್ರ ನೀರಾವರಿ ಸಚಿವರ ಹತ್ರ ಹೋಗಿ ಮಾತಾಡೋಕ್ಕಿಂತ ಮುಂಚಿತವಾಗಿ MOU ಸೈನ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನೇ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ನನ್ನ ಕಣ್ಣನ್ನೇ ನೋಡಿ ನಾನು ನನಗೆ ಅಧ್ಯಯನ ಮಾಡಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ನಾಳೆ ಬೆಳಗ್ಗೆ ಇಲ್ಲಿಂದ ಹುಬ್ಳಿಯಿಂದ ನಾನು ಇಲ್ಲಿಂದ ಹೊರಟು ಚಿಕ್ಕೋಡಿ ಮಾರ್ಗವಾಗಿ ಆ ಮಹಾರಾಷ್ಟ್ರ ಏನು ಬಾರ್ಡರ್ ಇದೆ ಅಲ್ಲಿಗೂ ಆಫೀಸರ್ಸ್ ಕೂಡ ನಾವು ಈಗಾಗಲೇ ನಾವು ತಿಳಿಸಿದ್ದೇವೆ. ಹೋಗಿ ನಮ್ಮ ವ್ಯವಸ್ಥೆಯನ್ನ ಅಲ್ಲಿ ನೋಡಿ ಎಲ್ಲೆಲ್ಲಿ ನೀರು ಹರಿಯುತ್ತದೆ ಏನು ಎತ್ತ ಅಂತ ನಾನು ನಮ್ಮ 2 ಜಿಲ್ಲೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಮುಖಂಡಗಳಿಗೆ ತಿಳಿಸಿದ್ದೇನೆ. ಸ್ಥಳೀಯವ್ರು ಮಾತ್ರ ಯಾರು ಅಲ್ಲಿ ಎಫೆಕ್ಟ್ ಆಗ್ತದೆ, ನಾನು ಎಲ್ಲ ಶಾಸಕರು ಬನ್ನಿ ಅಂತ ನಾನು ಹೇಳೋದಿಲ್ಲ, ಪಕ್ಷಾತೀತವಾಗಿ ಎಲ್ಲರಿಗೂ ತಿಳಿಸಿ ಅಂತ ನಾನು ಗಮನವನ್ನು ನಾನು ಸೆಳೆದಿದ್ದೇನೆ. ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದ್ದೇನೆ, ಬಹುಶಃ ಅವರೆಲ್ಲ ತಿಳಿಸ್ತೇನೆ. ನಾನು ನೋಡಿಕೊಂಡು ನಾಳೆ ಸಾಯಂಕಾಲ ನಾನು ವಾಪಸ್ ಹೋಗ್ತೇನೆ. ಸದ್ಯದಲ್ಲೇ ಅದನ್ನು ರಿಪೋರ್ಟ್ನ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಚರ್ಚೆ ಮಾಡಿ ನಮ್ಮ ಸರ್ಕಾರ ನಮ್ಮ ರಾಜ್ಯದ ಒಪ್ಪಂದ ಅದರ ಬಗ್ಗೆ 2 ನ್ಯಾಯಕ್ಕೆ ಅನುಕೂಲ ಯಾವ ರೀತಿ ಆಗಬೇಕು. ಯಾಕೆಂದರೆ ಅವರು ಬದಲು ದುಡ್ಡು ಇಸ್ಕೊಂಡು ನೀರು ಬಿಡೋ ನೀರು ಕೊಡ್ತಿದ್ದು ಅವ್ರಿಗೆ ದುಡ್ಡು ಕೊಡ್ತಿದ್ದು, ಈಗ ನಮಗೆ ನೀರು ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ರೈತರಿಗೂ ಏನೂ ತೊಂದರೆ ಆಗಬಾರ್ದು, ಅವ್ರಿಗೂ ಏನೂ ತೊಂದರೆ ಆಗಬಾರ್ದು, ನಮ್ಮ ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು, ಅವ್ರಿಗೂ ಏನೋ ಕುಡಿಯೋ ನೀರಿಂದ ಅನುಕೂಲ ಆಗಬೇಕು. ನಾವು ಜಗಳ ಮಾಡೋಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಈ ಸರ್ಕಾರ ಸುಭದ್ರವಾಗಿರ್ತದೆ. ನಾವು ಮಾತು ಯಾವ ಕಾರಣಕ್ಕೂ ನಾನಂತೂ ತಪ್ಪುವುದಿಲ್ಲ, ರಾಹುಲ್ ಗಾಂಧಿಯವರು ತಪ್ಪುವುದಿಲ್ಲ.
ಇದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ನನಗೆ ಸಾಮಾನ್ಯವಾಗಿ ಪಕ್ಷದ ಕೆಲವು ವಿಚಾರದಲ್ಲಿ ಯಾರು ಏನು ಹೇಳಿಕೆ ಕೊಡಬಾರ್ದು ಅಂತೇಳಿ ನಮ್ಮ ಬಾಯಿಗೆಲ್ಲ ಬೀಗ ಹಾಕ್ಕೊಂಡು ಇದನ್ನು ಟೇಪ್ ಸೆಲ್ಲೋ ಟೇಪ್ ಹಾಕ್ಕೊಂಡು ಇರಬೇಕು ಅಂತ ನಮಗೆ ದಿನೇಶ್ ಗುಂಡ್ರಾಯರು ಆದೇಶ ಕೊಟ್ಟಿದ್ದಾರೆ. ಸೊ ಗುಂಡ್ರಾಯರು ಹೇಳಿದ ಮೇಲೆ ನಾವು ಅವ್ರ ಮಾತಿಗೆ ಗೌರವನ ಕೊಡಬೇಕು. ಸರ್, ಈಗ ವಿಟಿಯು ಎಲ್ಲ ವಿಭಾಗದ ಪ್ರಶ್ನೆ ಪತ್ರಿಕೆಗಳು ವಿಟಿಯು ಎಲ್ಲ ವಿಭಾಗದ ಪ್ರಶ್ನೆ ಪತ್ರಿಕೆಗಳೆಲ್ಲ ಕೋರಿಕೆಗಳಿದ್ದಾರೆ. ಸೊ ಅದೆಲ್ಲ ಏನೇ ಇದ್ರೂ ಸರ್ಕಾರ ಇಲಾಖೆಯ ಮಂತ್ರಿಗಳಿದ್ದಾರೆ, ವಿಟಿಯು ವೈಸ್ ಚಾನ್ಸಲರ್ ಇದ್ದಾರೆ. ನಮ್ಮ ವಿಟಿಯುಗೆ ಒಳ್ಳೆಯ ಹೆಸರಿದೆ, ಒಳ್ಳೆ ಗೌರವ ಇದೆ. ಬಹುಶಃ ಬಹಳ ಸ್ವಚ್ಛತೆಯಿಂದ ಇಷ್ಟು ದಿನ ಕೂಡ ಬಂದಿದೆ. ನೀವು ಹೇಳ್ತಾ ಇರೋದು ನನಗೆ ಆಶ್ಚರ್ಯ ಇದೆ. ನಾನು ಅದನ್ನು ಅಧ್ಯಯನ ಮಾಡಿ ನಿಮ್ಮ ಹತ್ರ ಮಾತಾಡ್ತೀನಿ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಅಲೋ ಟಿವಿ ಕನ್ನಡ